ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಸಾಸು ಅಂತ ಒಂದು ದೆವ್ವ ಇರುತ್ತೆ. ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಸಾಸು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಸಾಸು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಸಾಸು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲೇ ಬರ್ತಾ ಇರತ್ತೆ ಹಾಗೂ ಆ ಕಾರನ್ನ ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಸಾಸು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಸಾಸು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಸಾಸು ಅಂತ ಒಂದು ದೆವ್ವ ಇರತ್ತೆ. ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಸಾಸು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಸಾಸು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಸಾಸು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ಆ ಕಾರನ್ನು ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಸಾಸು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಸಾಸು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ
ಪಿಸಾಸು ಅಂತ ಒಂದು ದೆವ್ವ ಇರತ್ತೆ, ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಸಾಸು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಸಾಸು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ, ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಸಾಸು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ, ಹಾಗೂ ಆ ಕಾರನ್ನ ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ, ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಸಾಸು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಸಾಸು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ, ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಸಾಸು ಅಂತ ಒಂದು ದೆವ್ವ ಇರತ್ತೆ, ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಸಾಸು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಸಾಸು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ, ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಸಾಸು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ, ಹಾಗೂ ಆ ಕಾರನ್ನು ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ, ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಸಾಸು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಸಾಸು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ, ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಸಾಸು ಅಂತ ಒಂದು ದೆವ್ವ ಇರತ್ತೆ, ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಸಾಸು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ.
ಈ ಸೆಡನ್ನು ತೀರಿಸ್ಕೋಬೇಕು ಅಂತ ಪಿಸಾಸು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ, ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಸಾಸು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲೇ ಬರ್ತಾ ಇರತ್ತೆ, ಹಾಗೂ ಆ ಕಾರನ್ನ ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ, ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಸಾಸು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಸಾಸು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ, ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಸಾಸು ಅಂತ ಒಂದು ದೆವ್ವ ಇರತ್ತೆ, ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಸಾಸು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಸಾಸು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ, ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಸಾಸು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲೇ ಬರ್ತಾ ಇರತ್ತೆ, ಹಾಗೂ ಆ ಕಾರನ್ನ ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ, ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಸಾಸು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಸಾಸು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ, ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಸಾಸು ಅಂತ ಒಂದು ದೆವ್ವ ಇರತ್ತೆ, ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಸಾಸು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಸಾಸು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ, ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ.
ಪಿಶಾಸು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲಿ ಬರ್ತಾ ಇರುತ್ತೆ, ಹಾಗೂ ಆ ಕಾರನ್ನ ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರುತ್ತೆ, ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರುತ್ತೆ. ಪಿಶಾಸು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಶಾಸು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ, ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಶಾಸು ಅಂತ ಒಂದು ದೆವ್ವ ಇರುತ್ತೆ, ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಶಾಸು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಶಾಸು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ, ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಶಾಸು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ, ಹಾಗೂ ಆ ಕಾರನ್ನ ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ, ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಶಾಸು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಶಾಸು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ, ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಶಾಸು ಅಂತ ಒಂದು ದೆವ್ವ ಇರತ್ತೆ, ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಶಾಸು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಶಾಸು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ, ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಶಾಸು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ, ಹಾಗೂ ಆ ಕಾರನ್ನು ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು
ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರುತ್ತೆ ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರುತ್ತೆ. ಪಿಶಾಚು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಶಾಚು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಶಾಚು ಅಂತ ಒಂದು ದೆವ್ವ ಇರುತ್ತೆ, ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಶಾಚು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಶಾಚು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಶಾಚು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲೇ ಬರ್ತಾ ಇರತ್ತೆ ಹಾಗೂ ಆ ಕಾರನ್ನ ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಶಾಚು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಶಾಚು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಶಾಚು ಅಂತ ಒಂದು ದೆವ್ವ ಇರತ್ತೆ, ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಶಾಚು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಶಾಚು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಶಾಚು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲೇ ಬರ್ತಾ ಇರತ್ತೆ ಹಾಗೂ ಆ ಕಾರನ್ನ ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ.
ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಶಾಚು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಶಾಚು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಶಾಚು ಅಂತ ಒಂದು ದೆವ್ವ ಇರತ್ತೆ. ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಶಾಚು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಶಾಚು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಶಾಚು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ಆ ಕಾರನ್ನ ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಶಾಚು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಶಾಚು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಶಾಚು ಅಂತ ಒಂದು ದೆವ್ವ ಇರತ್ತೆ. ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಶಾಚು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಶಾಚು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಶಾಚು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ಆ ಕಾರನ್ನ ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಶಾಚು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಶಾಚು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು
ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಸಾಸು ಅಂತ ಒಂದು ದೆವ್ವ ಇರುತ್ತೆ. ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಸಾಸು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಸಾಸು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಸಾಸು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ಆ ಕಾರನ್ನ ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಸಾಸು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಸಾಸು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಸಾಸು ಅಂತ ಒಂದು ದೆವ್ವ ಇರತ್ತೆ. ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಸಾಸು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಸಾಸು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಸಾಸು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ಆ ಕಾರನ್ನ ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಸಾಸು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಸಾಸು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ.
ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಸಾಸು ಅಂತ ಒಂದು ದೆವ್ವ ಇರುತ್ತೆ. ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಸಾಸು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಸಾಸು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಸಾಸು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ಆ ಕಾರನ್ನ ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಸಾಸು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಸಾಸು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಸಾಸು ಅಂತ ಒಂದು ದೆವ್ವ ಇರತ್ತೆ. ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಸಾಸು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಸಾಸು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಸಾಸು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ಆ ಕಾರನ್ನು ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಸಾಸು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಸಾಸು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಸಾಸು ಅಂತ ಒಂದು ದೆವ್ವ ಇರುತ್ತೆ. ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಸಾಸು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಸಾಸು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಸಾಸು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲೇ ಬರ್ತಾ ಇರತ್ತೆ ಹಾಗೂ ಆ ಕಾರನ್ನ ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಸಾಸು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಸಾಸು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಸಾಸು ಅಂತ ಒಂದು ದೆವ್ವ ಇರತ್ತೆ. ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಸಾಸು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಸಾಸು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಸಾಸು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲೇ ಬರ್ತಾ ಇರತ್ತೆ ಹಾಗೂ ಆ ಕಾರನ್ನು ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಸಾಸು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಸಾಸು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ
ಪಿಸಾಸು ಅಂತ ಒಂದು ದೆವ್ವ ಇರತ್ತೆ, ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಸಾಸು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಸಾಸು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ, ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಸಾಸು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲೇ ಬರ್ತಾ ಇರತ್ತೆ, ಹಾಗೂ ಆ ಕಾರನ್ನ ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ, ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಸಾಸು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಸಾಸು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ, ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಸಾಸು ಅಂತ ಒಂದು ದೆವ್ವ ಇರತ್ತೆ, ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಸಾಸು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಸಾಸು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ, ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಸಾಸು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ, ಹಾಗೂ ಆ ಕಾರನ್ನು ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ, ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಸಾಸು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಸಾಸು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ, ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಸಾಸು ಅಂತ ಒಂದು ದೆವ್ವ ಇರತ್ತೆ, ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಸಾಸು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ.
ಈ ಸೆಡನ್ನು ತೀರಿಸ್ಕೋಬೇಕು ಅಂತ ಪಿಶಾಸು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ, ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಶಾಸು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ, ಹಾಗೂ ಆ ಕಾರನ್ನ ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ, ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಶಾಸು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಶಾಸು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ, ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಶಾಸು ಅಂತ ಒಂದು ದೆವ್ವ ಇರತ್ತೆ, ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಶಾಸು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಶಾಸು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ, ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಶಾಸು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ, ಹಾಗೂ ಆ ಕಾರನ್ನು ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ, ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಶಾಸು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಶಾಸು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ, ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಶಾಸು ಅಂತ ಒಂದು ದೆವ್ವ ಇರತ್ತೆ, ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಶಾಸು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಶಾಸು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ, ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ.
ಪಿಶಾಸು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲೇ ಬರ್ತಾ ಇರುತ್ತೆ, ಹಾಗೂ ಆ ಕಾರನ್ನ ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರುತ್ತೆ, ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರುತ್ತೆ. ಪಿಶಾಸು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಶಾಸು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ, ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಶಾಸು ಅಂತ ಒಂದು ದೆವ್ವ ಇರುತ್ತೆ, ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಶಾಸು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಶಾಸು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ, ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಶಾಸು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲೇ ಬರ್ತಾ ಇರತ್ತೆ, ಹಾಗೂ ಆ ಕಾರನ್ನ ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ, ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಶಾಸು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಶಾಸು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ, ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಶಾಸು ಅಂತ ಒಂದು ದೆವ್ವ ಇರುತ್ತೆ, ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಶಾಸು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಶಾಸು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ, ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಶಾಸು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲೇ ಬರ್ತಾ ಇರತ್ತೆ, ಹಾಗೂ ಆ ಕಾರನ್ನು ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು
ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರುತ್ತೆ ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರುತ್ತೆ. ಪಿಶಾಚು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಶಾಚು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಶಾಚು ಅಂತ ಒಂದು ದೆವ್ವ ಇರುತ್ತೆ, ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಶಾಚು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಶಾಚು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಶಾಚು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ಆ ಕಾರನ್ನ ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಶಾಚು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಶಾಚು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಶಾಚು ಅಂತ ಒಂದು ದೆವ್ವ ಇರತ್ತೆ, ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಶಾಚು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಶಾಚು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಶಾಚು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ಆ ಕಾರನ್ನು ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ.
ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಶಾಚು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಶಾಚು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಶಾಚು ಅಂತ ಒಂದು ದೆವ್ವ ಇರತ್ತೆ. ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಶಾಚು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಶಾಚು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಶಾಚು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲೇ ಬರ್ತಾ ಇರತ್ತೆ ಹಾಗೂ ಆ ಕಾರನ್ನ ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಶಾಚು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಶಾಚು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಶಾಚು ಅಂತ ಒಂದು ದೆವ್ವ ಇರತ್ತೆ. ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಶಾಚು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಶಾಚು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಶಾಚು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲೇ ಬರ್ತಾ ಇರತ್ತೆ ಹಾಗೂ ಆ ಕಾರನ್ನ ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಶಾಚು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಶಾಚು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು
ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಸಾಸು ಅಂತ ಒಂದು ದೆವ್ವ ಇರುತ್ತೆ. ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಸಾಸು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಸಾಸು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಸಾಸು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ಆ ಕಾರನ್ನ ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಸಾಸು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಸಾಸು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಸಾಸು ಅಂತ ಒಂದು ದೆವ್ವ ಇರತ್ತೆ. ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಸಾಸು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಸಾಸು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಸಾಸು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ಆ ಕಾರನ್ನು ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಸಾಸು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಸಾಸು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು
ಈ ಚಿತ್ರದ ಬಗೆಗಿನ ಮಾಹಿತಿ, ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಸಾಸು ಅಂತ ಒಂದು ದೆವ್ವ ಇರುತ್ತೆ. ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಸಾಸು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಸಾಸು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಸಾಸು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ಆ ಕಾರನ್ನ ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಸಾಸು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಸಾಸು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಸಾಸು ಅಂತ ಒಂದು ದೆವ್ವ ಇರತ್ತೆ. ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಸಾಸು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಸಾಸು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಸಾಸು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ಆ ಕಾರನ್ನು ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಸಾಸು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಸಾಸು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಸಾಸು ಅಂತ ಒಂದು ದೆವ್ವ ಇರುತ್ತೆ. ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಸಾಸು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಸಾಸು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಸಾಸು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ಆ ಕಾರನ್ನ ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಸಾಸು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಸಾಸು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಸಾಸು ಅಂತ ಒಂದು ದೆವ್ವ ಇರತ್ತೆ. ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಸಾಸು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಸಾಸು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಸಾಸು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ಆ ಕಾರನ್ನು ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಸಾಸು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಸಾಸು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ
ಪಿಸಾಸು ಅಂತ ಒಂದು ದೆವ್ವ ಇರತ್ತೆ, ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಸಾಸು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಸಾಸು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ, ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಸಾಸು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲೇ ಬರ್ತಾ ಇರತ್ತೆ, ಹಾಗೂ ಆ ಕಾರನ್ನ ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ, ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಸಾಸು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಸಾಸು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ, ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಸಾಸು ಅಂತ ಒಂದು ದೆವ್ವ ಇರತ್ತೆ, ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಸಾಸು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಸಾಸು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ, ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಸಾಸು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲೇ ಬರ್ತಾ ಇರತ್ತೆ, ಹಾಗೂ ಆ ಕಾರನ್ನು ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ, ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಸಾಸು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಸಾಸು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ, ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಸಾಸು ಅಂತ ಒಂದು ದೆವ್ವ ಇರತ್ತೆ, ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಸಾಸು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ.
ಈ ಸೆಡನ್ನು ತೀರಿಸ್ಕೋಬೇಕು ಅಂತ ಪಿಸಾಸು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ, ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಸಾಸು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲೇ ಬರ್ತಾ ಇರತ್ತೆ, ಹಾಗೂ ಆ ಕಾರನ್ನ ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ, ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಸಾಸು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಸಾಸು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ, ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಸಾಸು ಅಂತ ಒಂದು ದೆವ್ವ ಇರತ್ತೆ, ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಸಾಸು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಸಾಸು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ, ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಸಾಸು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ, ಹಾಗೂ ಆ ಕಾರನ್ನ ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ, ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಸಾಸು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಸಾಸು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ, ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಸಾಸು ಅಂತ ಒಂದು ದೆವ್ವ ಇರತ್ತೆ, ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಸಾಸು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಸಾಸು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ, ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ.
ಪಿಶಾಸು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲಿ ಬರ್ತಾ ಇರುತ್ತೆ, ಹಾಗೂ ಆ ಕಾರನ್ನ ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರುತ್ತೆ, ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರುತ್ತೆ. ಪಿಶಾಸು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಶಾಸು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ, ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಶಾಸು ಅಂತ ಒಂದು ದೆವ್ವ ಇರುತ್ತೆ, ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಶಾಸು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಶಾಸು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ, ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಶಾಸು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ, ಹಾಗೂ ಆ ಕಾರನ್ನ ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ, ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಶಾಸು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಶಾಸು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ, ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಶಾಸು ಅಂತ ಒಂದು ದೆವ್ವ ಇರತ್ತೆ, ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಶಾಸು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಶಾಸು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ, ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಶಾಸು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ, ಹಾಗೂ ಆ ಕಾರನ್ನು ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು
ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರುತ್ತೆ ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರುತ್ತೆ. ಪಿಶಾಚು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಶಾಚು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಶಾಚು ಅಂತ ಒಂದು ದೆವ್ವ ಇರುತ್ತೆ, ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಶಾಚು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಶಾಚು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಶಾಚು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲೇ ಬರ್ತಾ ಇರತ್ತೆ ಹಾಗೂ ಆ ಕಾರನ್ನ ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಶಾಚು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಶಾಚು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಶಾಚು ಅಂತ ಒಂದು ದೆವ್ವ ಇರತ್ತೆ, ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಶಾಚು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಶಾಚು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಶಾಚು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ಆ ಕಾರನ್ನು ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ.
ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಶಾಚು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಶಾಚು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಶಾಚು ಅಂತ ಒಂದು ದೆವ್ವ ಇರತ್ತೆ. ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಶಾಚು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಶಾಚು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಶಾಚು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ಆ ಕಾರನ್ನ ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಶಾಚು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಶಾಚು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಶಾಚು ಅಂತ ಒಂದು ದೆವ್ವ ಇರತ್ತೆ. ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಶಾಚು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಶಾಚು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಶಾಚು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ಆ ಕಾರನ್ನು ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಶಾಚು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಶಾಚು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು
ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಸಾಸು ಅಂತ ಒಂದು ದೆವ್ವ ಇರುತ್ತೆ, ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಸಾಸು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಸಾಸು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಸಾಸು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ಆ ಕಾರನ್ನ ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಸಾಸು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಸಾಸು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಸಾಸು ಅಂತ ಒಂದು ದೆವ್ವ ಇರತ್ತೆ, ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಸಾಸು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಸಾಸು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಸಾಸು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ಆ ಕಾರನ್ನ ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಸಾಸು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಸಾಸು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು
ಈ ಚಿತ್ರದ ಬಗೆಗಿನ ಮಾಹಿತಿ, ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಸಾಸು ಅಂತ ಒಂದು ದೆವ್ವ ಇರುತ್ತೆ. ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಸಾಸು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಸಾಸು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಸಾಸು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ಆ ಕಾರನ್ನ ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಸಾಸು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಸಾಸು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಬೊಂಬಾಟ್ ಕಾರ್. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2010 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಪಿಸಾಸು ಅಂತ ಒಂದು ದೆವ್ವ ಇರತ್ತೆ. ಅದು ಒಂದು ಸೇಡನ್ನು ತೀರಿಸ್ಕೋಬೇಕು ಅಂತ ಒಂದು ಹುಡುಗಿಯ ಮೈಯಲ್ಲಿ ಪದೇ ಪದೇ ಬರ್ತಾ ಇರತ್ತೆ. ಪಿಸಾಸು ದೆವ್ವದ ಅಪ್ಪನನ್ನು ಕೆಲವು ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಕೊಲೆಯನ್ನು ಮಾಡಿರ್ತಾರೆ. ಈ ಸೇಡನ್ನು ತೀರಿಸ್ಕೋಬೇಕು ಅಂತ ಪಿಸಾಸು ದೆವ್ವ ಈ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ತನ್ನ ಒಂದು ಕಾರನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ. ಈ ಕಾರನ್ನು ಬೊಂಬಾಟ್ ಕಾರ್ ಅಂತಲೇ ಕರೆಯಲಾಗುತ್ತೆ. ಪಿಸಾಸು ದೆವ್ವ ಆ ಕಾರನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹುಡುಗಿಯ ಮೈಯಲ್ಲಿ ಬರಲೇಬೇಕಾಗಿರುತ್ತೆ. ಇದೇ ಕಾರಣಕ್ಕೆ ಪದೇ ಪದೇ ಆ ಹುಡುಗಿಯ ಮೈಯಲ್ಲಿ ಬರ್ತಾ ಇರತ್ತೆ ಹಾಗೂ ಆ ಕಾರನ್ನು ಕಂಟ್ರೋಲ್ ಮಾಡಿ ಎಲ್ಲ ವಿಲನ್ಗಳನ್ನು ಸಾಯಿಸ್ತಾ ಬರುತ್ತೆ. ಆ ಕಾರ್ ಕೇವಲ ಒಂದು ನಾರ್ಮಲ್ ಕಾರ್ ರೀತಿ ಇರಲ್ಲ, ವಿಲನ್ಗಳ ಬಳಿ ಹೋಗುತ್ತಿದ್ದಂತೆ ಒಂದು ಹ್ಯೂಮನ್ ರೀತಿಯಲ್ಲೇ ಅದು ಬದಲಾಗ್ತಾ ಇರತ್ತೆ ಹಾಗೂ ಅವರೆಲ್ಲರನ್ನು ಕೊಲ್ಲುತ್ತಾ ಬರುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಕಾರ್ ಈ ರೀತಿ ಬದಲಾಗ್ತಾ ಇರತ್ತೆ. ಪಿಸಾಸು ದೆವ್ವ ಅದರ ಕೆಲಸ ಆದ ನಂತರ ಆ ಹುಡುಗಿಯ ಮೈಯಿಂದ ಬಿಟ್ಟು ಹೋಗ್ಬಿಡತ್ತೆ. ಆ ಪಿಸಾಸು ದೆವ್ವ ಹುಡುಗಿಯ ಮೈಯಲ್ಲಿ ಸೇರಿಕೊಂಡು ಕಾರನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ, ಒಬ್ಬೊಬ್ಬ ವಿಲನ್ನನ್ನು ಕೂಡ ಆ ಕಾರ್ ಬಳಸಿಕೊಂಡು ಹೇಗೆ ಸಾಯಿಸುತ್ತೆ, ಅದೆಲ್ಲದನ್ನು ನೀವು ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.